ನಮಸ್ಕಾರ ವೀಕ್ಷಕರೇ, ಡೈಜಿವರ್ಲ್ಡ್ ವಾಹಿನಿಯ ನವರಾತ್ರಿಯ ನಾಲ್ಕನೇ ದಿನದ ವಿಶೇಷ ಕಾರ್ಯಕ್ರಮ ನವಶಕ್ತಿ ಸ್ವರೂಪಿಣಿಗೆ ನಿಮ್ಮೆಲ್ಲರನ್ನ ಅತ್ಯಂತ ಆತ್ಮೀಯ ಹಾಗೂ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾನೆ. ನಮ್ಮ ಇಂದಿನ ನಾಲ್ಕನೇ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಾಲ್ಕನೇ ದಿನದ ದುರ್ಗಾದೇವಿಯ ಯಾವ ರೂಪವನ್ನು ಆರಾಧಿಸ್ತೇವೆ, ಹಾಗೆಯೇ ಅದರ ವಿಶೇಷತೆಯನ್ನು ತಿಳಿಸಿಕೊಡೋದಕ್ಕೆ ನಮ್ಮೊಂದಿಗಿದ್ದಾರೆ ಬಳಕೂರು ಭಾಸ್ಕರ್ ಉಡುಪ, ಧಾರ್ಮಿಕ ಕಾರ್ಯಕರ್ತರಾಗಿರುವವರು. ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾನೆ. ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ. ನಮಸ್ತೆ ವೀಕ್ಷಕರೇ. ಒಂದೊಂದು ದಿನವೂ ಒಂದೊಂದು ರೂಪ, ದುರ್ಗಾದೇವಿಯ ಒಂದೊಂದು ರೂಪವನ್ನು ನಾವು ಆರಾಧಿಸ್ತೇವೆ. ಅಂತೆಯೇ ನಾಲ್ಕನೇ ದಿನದಂದು ದುರ್ಗಾದೇವಿಯ ಯಾವ ರೂಪವನ್ನು ಆರಾಧಿಸ್ತೇವೆ ಅಂತ ತಿಳ್ಕೊಳ್ಳೋಣ ಬನ್ನಿ ಗುರುಜಿ. ಮೊದಲನೇದಾಗಿ ನವರಾತ್ರಿಯ ನಾಲ್ಕನೇ ದಿನದಂದು ನಾವು ದುರ್ಗಾದೇವಿಯ ಯಾವ ರೂಪವನ್ನು ಆರಾಧಿಸ್ತೇವೆ? ನವರಾತ್ರಿ ಅಂತ ಹೇಳುವಂತಹ ಶಬ್ದದ ಅರ್ಥವೇ ಒಂಬತ್ತು ದಿನಗಳ ಪರ್ಯಂತವಾಗಿ ದೇವಿಯ ಆರಾಧನೆಯನ್ನು ಮಾಡುವಂತಹದ್ದು. ಹಾಗೆಯೇ ಒಂದೊಂದು ದಿವಸಕ್ಕೆ ದೇವಿಯ ಒಂದೊಂದು ಸ್ವರೂಪವನ್ನು ಆಧಾರವಾಗಿ ಇಟ್ಟುಕೊಂಡು ಆ ದೇವಿಯ ಆರಾಧನೆಯನ್ನು ಮಾಡ್ತಾ ಇರ್ತೇವೆ. ಪ್ರಥಮಂ ಶೈಲಪುತ್ರೀತಿ ಅಂತ ಹೇಳಿಕೊಂಡು ಮೊದಲ ದಿವಸ ಶೈಲಪುತ್ರಿ ಅಂತ ಹೇಳುವಂತಹ ಸ್ವರೂಪದಲ್ಲಿ ದೇವಿಯ ಆರಾಧನೆಯನ್ನು ಮಾಡ್ತಾ ಇರ್ತೇವೆ. ದ್ವಿತೀಯಂ ಬ್ರಹ್ಮಚಾರಿಣಿ ಅಂತ ಹೇಳಿಕೊಂಡು ಬರ್ತದೆ. ಹಾಗೆ ಅದೇ ರೀತಿಯಲ್ಲಿ ನಾಲ್ಕನೇ ದಿವಸಕ್ಕೆ ಕೂಷ್ಮಾಂಡ ಅಂತ ಹೇಳ್ತಕ್ಕಂತಹ ದೇವಿಯ ಸ್ವರೂಪವನ್ನು ನಾವು ಇಟ್ಟುಕೊಂಡು ಆರಾಧನೆಯನ್ನು ಮಾಡ್ತೀವಿ. ಕೂಷ್ಮಾಂಡು ತಾಯಿಯ ವಿಶೇಷತೆಯನ್ನು ನಮಗೆ ಹೇಳಬಹುದಾ? ಕೂಷ್ಮಾಂಡ ಅಂತ ಹೇಳಿದರೆ ಸಾಮಾನ್ಯವಾಗಿ ಕನ್ನಡದಲ್ಲಿ ಅದಕ್ಕೆ ಕುಂಬಳಕಾಯಿ ಅಂತ ಹೇಳುವಂತಹ ಅರ್ಥ ಇದೆ. ಆದರೆ ಅದು ಸಂಸ್ಕೃತ ಪದ ಅದು. ಹಾಗಾದ್ರಿಂದ ಕೂಷ್ಮ ಅಂತ ಹೇಳಿದರೆ ತೊಂದರೆಗಳು, ಹಾಗೆ ಪಾಪ ಅಂತ ಹೇಳುವಂತಹ ಅರ್ಥವೂ ಕೂಡ ಅದಕ್ಕೆ ಇದೆ. ಏನಾಯಿತು ಅಂತ ಕೇಳಿದರೆ, ಹಿಂದೆ ಈ ಬ್ರಹ್ಮಾಂಡದ ಉದಯದ ಕಾಲದಲ್ಲಿ ಈ ಎಲ್ಲ ಕಡೆಯಲ್ಲೂ ಕೂಡ ಅಂಧಕಾರ ಕವಿದುಕೊಂಡಿದ್ದಿತು. ಆ ಸಂದರ್ಭದಲ್ಲಿ ಬ್ರಹ್ಮದೇವನು ಕೂಡ ಅವತಾರದಲ್ಲಿ ಇರಲಿಲ್ಲ. ಅದಕ್ಕೂ ಮೊದಲೇ ಇರತಕ್ಕಂತಹ ಈ ಕೂಷ್ಮಾಂಡ ಅಂತ ಹೇಳತಕ್ಕಂತಹ ಈ ದೇವಿಯ ಸ್ವರೂಪದಲ್ಲಿ ಆಕೆ ಈ ಬ್ರಹ್ಮಾಂಡವನ್ನು ರಚನೆ ಮಾಡ್ತಾಳೆ. ಹಾಗಾಗಿ ಅಲ್ಲಿ ಅಂಡ ಅಂತ ಹೇಳಿದರೆ ಮೊಟ್ಟೆಯ ಆಕಾರದಲ್ಲಿ ಇರುವಂತಹದ್ದು ಅಂತ. ಈ ಬ್ರಹ್ಮಾಂಡ ಅಂತ ಹೇಳುವಂತಹದ್ದು ಮೊಟ್ಟೆಯ ಆಕಾರದಲ್ಲಿ ಇರುವುದರಿಂದ ಆಕೆ ಇದನ್ನು ರಚನೆ ಮಾಡಿದ್ರಿಂದಾಗಿ ಕೂಷ್ಮಾಂಡ ಅಂತ ಹೇಳ್ತಕ್ಕಂತಹ ಹೆಸರು ಅವಳಿಗೆ ಬಂದಿದೆ ಅಂತ ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಅವಳಿಗೆ ನಾನು ಆವಾಗಲೇ ಹೇಳಿದ ಹಾಗೆ ಕುಂಬಳಕಾಯಿಯ ಒಂದು ಬಲಿ ಅಂತ ಹೇಳಿದರೆ ಬಹಳ ಪ್ರೀತಿ ಇದೆ. ಹಾಗಾಗಿ ಕೂಡ ಅವಳಿಗೆ ಆ ಹೆಸರು ಬಂತು ಅಂತ ಹೇಳುವಂತಹದ್ದನ್ನು ನಾವು ಪ್ರಚಲಿತವಾಗಿ ಕಾಣ್ತಾ ಇದ್ದೇವೆ. ಕೂಷ್ಮಾಂಡ ದೇವಿಯ ಹೆಸರಿನ ಹಿಂದೆ ಇರುವ ಹಿನ್ನೆಲೆಯನ್ನು, ಕಥೆಯನ್ನು ಬಹಳ ಚೆನ್ನಾಗಿ ಹೇಳಿದ್ರಿ. ಹಾಗೆಯೇ ನವರಾತ್ರಿಯ ನಾಲ್ಕನೇ ದಿನದಂದು ನಾವು ಯಾವುದೆಲ್ಲ ಪೂಜೆಯನ್ನು ಕೈಗೊಳ್ತೇವೆ ಗುರುಜಿ? ದೇವಿಯ ಪೂಜೆ ಒಂಬತ್ತು ದಿನಗಳ ಪರ್ಯಂತವಾಗಿ ನಡೆಯುವುದಾದ್ರಿಂದ ಆ ದಿವಸ ಕೂಷ್ಮಾಂಡ ದೇವಿಯ ಆರಾಧನೆಯನ್ನು ನಾವು ಮಾಡುವಂತಹದ್ದು. ಆ ದೇವಿಗೆ ಅತ್ಯಂತ ಪ್ರೀತಿದಾಯಕವಾಗಿರತಕ್ಕಂತಹ ಅನೇಕ ಭಕ್ಷ್ಯ ಭೋಜ್ಯಾದಿಗಳನ್ನು ತಯಾರು ಮಾಡಿ ಆ ದೇವಿಗೆ ಸಮರ್ಪಿಸ್ತಾರೆ. ಪ್ರಾರಂಭದಲ್ಲಿ ಸಂಕಲ್ಪವನ್ನು ಮಾಡಿಬಿಟ್ಟು ಆ ಸಂಕಲ್ಪದಲ್ಲಿ ನಮ್ಮ ಇಷ್ಟಾರ್ಥ ಏನಿದೆ ಅದನ್ನು ನಾವು ಆಕೆಯಲ್ಲಿ ನಿವೇದಿಸಿಕೊಳ್ತೇವೆ. ಇಲ್ಲಿ ಒಂಬತ್ತು ದಿನಗಳ ಪರ್ಯಂತವಾಗಿ ದೇವಿಯ ಆರಾಧನೆಯನ್ನು ಮಾಡಿ ಅವಳನ್ನು ಸಂತೋಷಪಡಿಸಿ ನಾವು ಅವಳಲ್ಲಿ ಬೇಡುವಂತಹದ್ದು ಏನು ಅಂತ ಕೇಳಿದರೆ, ಸರ್ವ ಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಆಕೆಯನ್ನು ಈ ರೀತಿಯಲ್ಲಿ ನಾವು ಸ್ತುತಿಸಿ ನಾವು ಅವಳಿಗೆ ಶರಣು ಬರ್ತೇವೆ. ಹಾಗೆಯೇ ಅವಳು ಏನು ಮಾಡ್ತಾಳೆ ಅಂತ ಕೇಳಿದರೆ, ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ಥಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ ಅಂತ ಆಕೆ ನಮಗೆ ನಮ್ಮಲ್ಲಿರ್ತಕ್ಕಂತಹ ಎಲ್ಲ ಒಂದು ಪಾಪವನ್ನು ಪರಿಹಾರ ಮಾಡಿ ನಾವು ಅವಳಿಗೆ ಶರಣು ಹೋದಾಗ ನಮ್ಮನ್ನು ಅವಳು ಉದ್ಧಾರ ಮಾಡ್ತಾಳೆ. ಆದ್ದರಿಂದಾಗಿ ದೇವಿ ಆರಾಧನೆಯನ್ನು ಈ ನವರಾತ್ರಿ ಸಮಯದಲ್ಲಿ ನಾವು ಮಾಡುವಂಥದ್ದು. ಇನ್ನು ಆ ದೇವಿಗೆ ಅತ್ಯಂತ ಪ್ರೀತಿದಾಯಕವಾದದ್ದು ಅಂತ ಹೇಳಿದರೆ ಅಲಂಕಾರ. ಹಾಗೆಯೇ ವಿವಿಧ ಹಲವು ರೀತಿಯಲ್ಲಿ ಆಕೆಯನ್ನು ಅಲಂಕಾರ ಮಾಡಿ ಒಂದೊಂದು ದಿವಸ ಒಂದೊಂದು ರೀತಿಯಲ್ಲಿ ಅಲಂಕಾರ ಮಾಡ್ತಾರೆ. ಆ ದೇವಿಗೆ ಅತ್ಯಂತ ಪ್ರೀತಿದಾಯಕವಾದಂತಹ ಬಣ್ಣ ಹೊಂಬಣ್ಣ ಅಂತ ಹೇಳಿಕೊಂಡು ಹೊಂಬಣ್ಣ ಆಕೆಗೆ ಅತ್ಯಂತ ಪ್ರೀತಿ. ಆದ್ದರಿಂದಾಗಿ ಆ ಬಟ್ಟೆಯನ್ನು ಧರಿಸುವಂತಹದ್ದು, ಆಭರಣಗಳನ್ನು ಧರಿಸುವಂತಹದ್ದು ಎಲ್ಲವೂ ಕೂಡ ಹೊಂಬಣ್ಣದಲ್ಲಿದ್ದರೆ ಆಕೆಗೆ ತುಂಬ ಪ್ರಿಯವಾಗ್ತದೆ. ಇಲ್ಲಿ ಒಂದು ಪ್ರಶ್ನೆ ಬರಬಹುದು ನಿಮಗೆ,
ಯಾಕೆ ಹೊಂಬಣ್ಣ ಅವಳಿಗೆ ಪ್ರೀತಿ, ಬೇರೆ ಯಾವ ಬಣ್ಣ ಅವಳಿಗೆ ಪ್ರೀತಿ ಇಲ್ಲ ಯಾಕೆ ಅಂತ ಹೇಳುವಂತಹ ಒಂದು ಪ್ರಶ್ನೆ ಮೂಡುತ್ತದೆ. ಅದಕ್ಕೆ ಉತ್ತರ ಹೇಳುವುದಿದ್ರೆ, ಈ ಪ್ರಪಂಚ ಎಲ್ಲ ರಚನೆ ಆಗುವಾಗ ಆಕೆ ಸೂರ್ಯಮಂಡಲದಲ್ಲಿ ಇದ್ದಿದ್ದು, ಈಗಲೂ ಕೂಡ ಅವಳು ಇರುವ ಅವಳ ನಿವಾಸ ಸೂರ್ಯಮಂಡಲದಲ್ಲೇ ಇರುವಂತಹದ್ದು. ಸೂರ್ಯನ ಸುತ್ತಮುತ್ತ ಇರತಕ್ಕಂತಹ ಬಣ್ಣ ಹೊಂಬಣ್ಣವಾದದ್ರಿಂದಾಗಿ ಅವಳಿಗೆ ಅದರಲ್ಲಿ ಅತ್ಯಂತ ಪ್ರೀತಿ ಮೂಡಿದೆ. ಆದ್ರಿಂದ ಅವಳಿಗೆ ಆ ರೀತಿಯಲ್ಲಿ ಮಾಡಿದಾಗ ತುಂಬಾ ಸಂತೋಷವಾಗ್ತದೆ ಅಂತ ಹೇಳುವಂತಹದನ್ನ ನಾವು ಶಾಸ್ತ್ರಗಳ ಆಧಾರದಿಂದ ತಿಳ್ಕೊಳ್ಬಹುದು. ಕೂಷ್ಮಂಡು ತಾಯಿಗೆ ಯಾವ ಬಣ್ಣ ಶ್ರೇಷ್ಠ, ಹಾಗೇನೆ ಯಾವ ರೀತಿ ಅಲಂಕಾರ ಮಾಡ್ತಾರೆ ಅಂತ ಗುರುಜಿ ಹೇಳಿದ್ರು. ಹಾಗೇನೆ ಗುರುಜಿ, ಕೂಷ್ಮಂಡು ತಾಯಿಗೆ ಯಾವ ರೀತಿಯಾದ ನೈವೇದ್ಯವನ್ನ ನಾವು ಅರ್ಪಿಸಬಹುದು? ಅಲ್ಲಿ ದೇವಿಗೆ ಹಣ್ಣು ಹಂಪಲುಗಳನ್ನ ಎಲ್ಲ ದೇವಿಗೂ ಕೂಡ ಅರ್ಪಿಸ್ತಾರೆ. ಆದ್ರೆ ಈಕೆಗೆ ಅತ್ಯಂತ ಪ್ರೀತಿದಾಯಕವಾದದ್ದು ಪರಮ ಅನ್ನ. ಆದ್ರಿಂದಾಗಿ ಪರಮಾನ್ ಅದರಲ್ಲಿಯೂ ಹಾಲು ಪರಮ ಅನ್ನ ಅಂತ ಹೇಳ್ತಾರೆ. ಅಕ್ಕಿಯಿಂದ ಮಾಡಬಹುದು ಅಥವಾ ಗೋಧಿ ರವೆಯಿಂದ ಮಾಡಬಹುದು, ಹಾಲನ್ನು ಉಪಯೋಗಿಸಿ ಮಾಡುವಂತಹದ್ದು ಅದು ಅವಳಿಗೆ ಅತ್ಯಂತ ಪ್ರೀತಿದಾಯಕವಾದದ್ದಂತೆ. ಆದ್ರಿಂದಾಗಿ ಹಾಲು ಪರಮಾನ್ನವನ್ನು ಯಾರು ನೀಡ್ತಾರೆ ಅವರಲ್ಲಿ ಇರತಕ್ಕಂತಹ ಎಲ್ಲ ದೋಷಗಳನ್ನು ನಿವಾರಿಸಿಬಿಟ್ಟು ಅವರ ಸಂಪೂರ್ಣವಾದಂತಹ ಇಚ್ಛೆಯನ್ನು ನಾನು ನೆರವೇರಿಸ್ತೇನೆ ಅಂತ ಹೇಳುವಂತಹ ಅಭಯವನ್ನ ಆಕೆ ಕೊಡ್ತಾ ಇದ್ದಾಳೆ. ಹಾಗಾಗಿ ಆ ಪರಮಾನ್ನದ ಜೊತೆಯಲ್ಲಿ ಇನ್ನು ಅನೇಕ ಭಕ್ಷ್ಯ ಭೋಜ್ಯಾದಿಗಳನ್ನ ಅನ್ನ ಇತ್ಯಾದಿಗಳನ್ನು ಕೂಡ ಆಕೆಗೆ ನಾವು ಸಮರ್ಪಿಸಬಹುದು. ಹಣ್ಣು ಮತ್ತೆ ಇತ್ಯಾದಿಗಳನ್ನು ಕೂಡ ಸಮರ್ಪಿಸಿ ಆಕೆಯನ್ನ ಸಂತೋಷ ಪಡಿಸಬಹುದು ಅಂತ ಹೇಳೋದನ್ನ ನಾವು ಪೂಜಾ ವಿಧಾನದಲ್ಲಿ ಕಾಣ್ತೇವೆ. ಗುರುಜಿ, ನಮ್ಮ ವೀಕ್ಷಕರಿಗೆ ಕೂಷ್ಮಂಡು ತಾಯಿ ಆರಾಧನೆ ಯಾಕೆ ಮಾಡಬೇಕು, ಹಾಗೇನೆ ಅದರಿಂದ ದೊರಕುವ ಲಾಭಗಳೇನು ಅಂತ ತಿಳಿಸಿಕೊಡಬಹುದಾ? ಸರ್ವ ಬಾಧಾ ಪ್ರಶಮನಂ ತ್ರೈಲೋಕ್ಯಸ್ಯಾಧಿಕೇಶ್ವರಿ ಅಂತ ಹೇಳ್ಬಹುದು. ಎಲ್ಲ ಬಾಧೆಯನ್ನ ನಿವಾರಿಸತಕ್ಕಂಥವಳು ಅವಳು. ಹಾಗೇನೆ ಎಲ್ಲ ನಾನು ಆವಾಗಲೇ ಹೇಳಿದ ಹಾಗೆ ಪಾಪವನ್ನು ಪರಿಹರಿಸತಕ್ಕಂತಹ ಒಂದು ದೇವಿಯು ಕೂಡ ಅವಳೇ ಆಗಿದ್ದಾಳೆ. ಹಾಗಾಗಿ ನಾವು ಅವಳನ್ನು ಆರಾಧಿಸಿದರೆ ನಮ್ಮಲ್ಲಿರತಕ್ಕಂತಹ ಎಲ್ಲ ಪಾಪಗಳು ಪರಿಹಾರವಾಗ್ತದೆ, ಹಾಗೆ ನಮ್ಮ ಇಷ್ಟಾರ್ಥ ಈಡೇರ್ತದೆ. ಬ್ರಹ್ಮನೇ ಮೊದಲಾದಂತಹ ದೇವತೆಗಳು ಕೂಡ ಆಕೆಯನ್ನು ಆರಾಧಿಸಿಬಿಟ್ಟು ಅವರು ಅವಳಿಂದ ಪ್ರಯೋಜನವನ್ನು ಪಡೆದಿದ್ದಾರೆ ಅಂತ ಹೇಳೋದನ್ನು ನಾವು ಶಾಸ್ತ್ರದಲ್ಲಿ ಮತ್ತು ಪುರಾಣಗಳಲ್ಲಿ ಕಾಣ್ತೇವೆ. ಯಾಕೆ ಅಂತ ಕೇಳಿದರೆ ದೇವತೆಗಳಿಗೆ ರಕ್ಕಸರಿಂದ ಪೀಡೆ ಬರತಕ್ಕಂತಹದ್ದನ್ನು ನಾವು ಹಲವಾರು ಸಂದರ್ಭಗಳಲ್ಲಿ ಕಾಣ್ತೇವೆ. ಹೀಗೆ ಬಂದಾಗ ಯಾವ ದೇವತೆಗಳಿಗೂ ಕೂಡ ಅದನ್ನು ಪರಿಹರಿಸಲಿಕ್ಕೆ ಆಗದೇ ಇದ್ದಾಗ ಬ್ರಹ್ಮ ಮೊದಲಾಗಿರ್ತಕ್ಕಂತಹ ದೇವತೆಗಳು ಆ ಶಕ್ತಿ ದೇವತೆಯಲ್ಲಿ ಮೊರೆ ಹೋಗಿ ಅವಳ ಒಂದು ಸಹಾಯವನ್ನು ಪಡೆದುಬಿಟ್ಟು ರಕ್ಕಸರ ಸಂಹಾರಕ್ಕೆ ಹೋಗಿದ್ದಾರೆ ಅಂತ ಹೇಳೋದನ್ನು ನಾವು ಪುರಾಣಗಳಲ್ಲಿ ಕಾಣ್ತೇವೆ. ಹಾಗಿರುವಾಗ ದೇವಿಯ ಆರಾಧನೆಯನ್ನು ಬರೇ ಮಾನವರಾಗಿರ್ತಕ್ಕಂತಹ ನಾವು ಮಾಡುವುದು ಮಾತ್ರವಲ್ಲ, ದೇವತೆಗಳು ಕೂಡ ಅವಳನ್ನು ಆರಾಧಿಸ್ತಾರೆ ಅಂತ ಹೇಳುವಂತಹದ್ದನ್ನು ನಾವು ಪುರಾಣಗಳಲ್ಲಿ ಕಾಣಬಹುದು. ಹಾಗಾಗಿ ಯಾರಿಗೆ ಯಾವ ತೊಂದರೆ ಬರ್ತದೆ ಆ ತೊಂದರೆಯ ಪರಿಹಾರಕ್ಕಾಗಿ ಆಕೆಯನ್ನು ಅನುಸರಿಸ್ತಾರೆ, ಆಕೆ ಅಭಯವನ್ನು ಕೊಡ್ತಾಳೆ. ಯಾಕೆ ಅಂತ ಕೇಳಿದರೆ ಅವಳ ಹಲವಾರು 8 ಕೈಗಳಿವೆ ಅವಳಿಗೆ, ಆ 8 ಕೈಗಳಲ್ಲಿ ಒಂದು ಕೈಯಲ್ಲಿ ಅಭಯವನ್ನು ಕೊಡತಕ್ಕಂತಹ ಮುದ್ರೆಯನ್ನು ನಾವು ಕಾಣ್ತೇವೆ. ಭಕ್ತರಿಗೆ ಅಭಯವನ್ನು ಆಕೆ ನೀಡ್ತಾಳೆ. ಏನು ಹೆದರಬೇಡ ಅಂತ ಹೇಳ್ಕೊಂಡು ನಾವು ಕೈಯನ್ನು ಹೀಗೆ ಮಾಡಿ ಹೇಳ್ತೇವಲ್ಲ, ಆಕೆ ಒಂದು ಕೈ ಆ ರೀತಿಯಲ್ಲಿದೆ ಅನ್ನುವಾಗ ಅವಳನ್ನು ನೋಡಿದಾಗಲೇ ನಮಗೆ ಸಂತೋಷವಾಗ್ತೇವೆ, ಓ ನಮಗೆ ಧೈರ್ಯ ಬರ್ತದೆ ಅಂತ ಹೇಳುತ್ತಾ ಕಾಣ್ತೇವೆ. ಈ ರೀತಿಯಲ್ಲಿ ಆಕೆ ನಮಗೆ ಅನುಗ್ರಹ ಮಾಡ್ತಾಳೆ ಅಂತ ಹೇಳೋದನ್ನು ನಾವು ತಿಳ್ಕೊಳ್ಬೋದು. ಗುರುಜಿ, ನೀವಾಗಲೇ ತಾಯಿಗೆ 8 ಕೈಗಳಿರುತ್ತೆ ಅಂತ ಹೇಳ್ತಾ ಇದ್ರಿ, ಆಕೆಯ ರೂಪವನ್ನು ಇನ್ನಷ್ಟು ವಿಶ್ಲೇಷಿಸಿ ಹೇಳಬಹುದಾ? ಅವಳಿಗೆ 8 ಕೈಗಳಿರುವಂತಹದ್ದು, ಒಂದೊಂದು ಕೈಯಲ್ಲಿ ಒಂದೊಂದು ಆಯುಧವನ್ನು ಅವಳು ಹಿಡ್ಕೊಂಡಿರ್ತಾಳೆ. ಹಾಗೆಯೇ ಒಂದು ಕೈಯಲ್ಲಿ ಕಮಂಡಲವನ್ನು ಧರಿಸಿಕೊಂಡಿದ್ದಾಳೆ, ಹಾಗೆ ಇನ್ನೊಂದು ಕೈಯಲ್ಲಿ ಬಿಲ್ಲು, ಹಾಗೆ ಮತ್ತೊಂದು ಕೈಯಲ್ಲಿ ಬಾಣ, ಹಾಗೆ ಅಮೃತ ಕಲಶ, ಹಾಗೆ ಚಕ್ರ ಮತ್ತು ಗದೆ, ಜಪಮಾಲೆ, ಹಾಗೆ ಆವಾಗ ಹೇಳಿದ ಹಾಗೆ ಅಭಯಹಸ್ತ. ಹೀಗೆ 8 ಕೈಗಳಲ್ಲಿ ಈ 8 ವಿಷಯಗಳನ್ನು ಆಕೆ ಧರಿಸಿರುವುದನ್ನು ನಾವು ಕಾಣ್ತೇವೆ. ಈ ರೀತಿಯಲ್ಲಿ ಇದ್ದಾಗ ಒಂದೊಂದು ವಸ್ತುಗಳು ಕೂಡ ಒಂದೊಂದು ರೀತಿಯಲ್ಲಿ ನೋಡುವವರ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಹಾಗಾಗಿ ಆವಾಗ ಹೇಳಿದ ಹಾಗೆ ಅಭಯಹಸ್ತವನ್ನು ನೋಡಿದಾಗ ನಮಗೆ ಧೈರ್ಯ ಬರ್ತದೆ. ಆಮೇಲೆ ಅವಳಲ್ಲಿರ್ತಕ್ಕಂತಹ ಇನ್ನು ಬೇರೆ ಬೇರೆ ವಸ್ತುಗಳನ್ನೆಲ್ಲ ನೋಡಿದಾಗ ನಮಗೆ ಅನೇಕ ವಿಧವಾಗಿರ್ತಕ್ಕಂತಹ ಭಾವನೆಗಳು ಮೂಡಿಬಿಟ್ಟು ಪವಿತ್ರವಾದ ಪೂಜ್ಯವಾದಂತಹ ಒಂದು ಭಾವನೆ ನಮ್ಮಲ್ಲಿ ಮೂಡಲಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳೋದನ್ನು ಅವಳ ಈ ಕೈಗಳಿಂದ ನಾವು ಕಾಣಬಹುದು. ಹಾಗೆ ಅಮೃತ ಕಲಶ ಅಂತ ಹೇಳಿಕೊಂಡು ಇರುವುದರಿಂದ ಓ ಅದನ್ನು ನೋಡಿದಾಗ
ನಮ್ಮಲ್ಲಿ ಇರತಕ್ಕಂತಹ ಯಾವ ಒಂದು ಒಂದು ಭಾವ ಒಂದು ದೋಷ ಇದ್ರೂ ಕೂಡ ಅದನ್ನೆಲ್ಲ ಪರಿಹರಿಸುವಂತಹ ಒಂದು ಭಾವನೆ ನಮ್ಮಲ್ಲಿ ಮೂಡುತ್ತದೆ. ಓ, ನಮಗೆ ಯಾವ ಕಾಯಿಲೆಯೂ ಬರುವುದಿಲ್ಲ. ಯಾಕೆ ಅಂತ ಕೇಳಿದ್ರೆ ಈ ದೇವಿಯ ಕೈಯಲ್ಲಿ ಅಮೃತ ಇದೆ, ಕಲಶದಲ್ಲಿ ಧರಿಸಿದ್ದಾಳೆ. ಆದ್ರಿಂದಾಗಿ ನಮಗೆ ಏನೊಂದು ತೊಂದರೆ ಬರುವುದಿದ್ರು ಕೂಡ, ಯಾವ ಕಾಯಿಲೆ ಬರುವುದಿದ್ರು ಅದರಿಂದ ಹೋಗ್ತದೆ ಅಂತ ಹೇಳುವುದನ್ನು ನಾವು ಕಾಣ್ತೇವೆ. ಈ ರೀತಿಯಲ್ಲಿ ಆ ಕೈಯಲ್ಲಿ ಇರತಕ್ಕಂಥ ಎಲ್ಲ ಆಯುಧಗಳು ವಸ್ತುಗಳು ನಮಗೆ ಅಭಯವನ್ನು ಕೊಡುವುದು ಮಾತ್ರವಲ್ಲದೆ ನಮಗೆ ಅನೇಕ ವಿಧವಾದಂತಹ ಭಾವನೆಗಳನ್ನು ಮೂಡಿಸಲಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳೋದನ್ನ ನಾವು ಕಾಣಬಹುದು. ಹಾಗೇನೆ ನವರಾತ್ರಿಯಲ್ಲಿ ಕೈಗೊಳ್ಳುವಂತಹ ವಿವಿಧ ಪೂಜೆಗಳ ಬಗ್ಗೆ ನಮಗೆ ಇನ್ನಷ್ಟು ಮಾಹಿತಿಯನ್ನು ನೀಡಬಹುದಾ? ನವರಾತ್ರಿ ಅಂತ ಹೇಳುವಂತಹ ಶಬ್ದದ ಅರ್ಥವೇ ಒಂಬತ್ತು ಅಂತ ಹೇಳುವಂತಹದ್ದನ್ನ ಕಾಣ್ತೇವೆ. ಹೌದು, ಹಾಗೇನೆ ಪ್ರಥಮ ದಿನದಿಂದ ಹಿಡಿದು ಕೊನೆಯವರೆಗೆ ಒಂಬತ್ತು ದೇವಿಯ ಅವತಾರಗಳಲ್ಲಿ ನಾವು ದೇವಿಯನ್ನು ಸಂತೋಷ ಪಡಿಸ್ತಾ ಇರ್ತೇವೆ. ಅದರಲ್ಲಿ ಹೇಳುವುದಿದ್ರೆ ಪ್ರಥಮಂ ಶೈಲಪುತ್ರೀತಿ, ದ್ವಿತೀಯಂ ಬ್ರಹ್ಮಚಾರಿಣಿ. ಪ್ರಾರಂಭದಲ್ಲಿ ಶೈಲಪುತ್ರಿ ಅಂತ ಹೇಳುವಂತಹ ಸ್ವರೂಪವನ್ನು ಆಚರಣೆ ಮಾಡ್ತಾರೆ. ಹಾಗೆಯೇ ದ್ವಿತೀಯಂ ಬ್ರಹ್ಮಚಾರಿಣಿ, ಬ್ರಹ್ಮಚಾರಿಣಿ ಅಂತ ಹೇಳುವಂತಹ ಸ್ವರೂಪದಲ್ಲಿ ಆಕೆಯನ್ನು ಆರಾಧನೆ ಮಾಡ್ತಾರೆ. ಆಮೇಲೆ ತೃತೀಯಂ ಚಂದ್ರಘಂಟೇತಿ ಅಂತ ಹೇಳುವಾಗ ಚಂದ್ರಘಂಟ ಅಂತ ಹೇಳತಕ್ಕಂತಹ ದೇವಿಯ ಸ್ವರೂಪದಲ್ಲಿ ಆಕೆಯನ್ನು ಆರಾಧನೆ ಮಾಡ್ತಾರೆ. ಹಾಗೆ ಈಗಾಗಲೇ ಹೇಳಿದ ಹಾಗೆ ಕುಷ್ಮಾಂಡ ಅಂತ ಹೇಳತಕ್ಕಂತಹ ನಾಲ್ಕನೇ ದಿವಸದ ದೇವಿಯ ಆರಾಧನೆ ನಡೆಯುವಂತಹದ್ದನ್ನು ನಾವು ಕಾಣ್ತೇವೆ. ಪಂಚಮಂ ಸ್ಕಂದ ಮಾತೇತಿ ಅಂತ ಹೇಳುವಂತಹದ್ದು ಮುಂದೆ ಬರುವಂತಹದ್ದು ಐದನೇ ದಿವಸ ಸ್ಕಂದ ಮಾತೆಯ ಒಂದು ಪೂಜೆಯನ್ನು ಮಾಡ್ತಾರೆ. ಹಾಗೆ ಷಷ್ಠಂ ಕಾತ್ಯಾಯಿನಿ ಇತಿ ಚ ಅಂತ ಹೇಳ್ತಾರೆ. ಕಾತ್ಯಾಯಿನಿ ಅಂತ ಹೇಳಿಕೊಂಡು ಆರನೇ ದಿವಸ ಆರಾಧನೆಯನ್ನು ಮಾಡ್ತಾರೆ. ಸಪ್ತಮಂ ಕಾಲರಾತ್ರಿ ಚ ಅಂತ ಹೇಳ್ತಾರೆ. ಕಾಲರಾತ್ರಿ ಅಂತ ಹೇಳುವಂತಹದ್ದು ಏಳನೇ ದಿವಸದ ದೇವಿಯ ಸ್ವರೂಪ ಅದು. ಹಾಗೆ ಮಹಾಗೌರಿ ಇತಿ ಚಾಷ್ಟಮಂ, ಮಹಾಗೌರಿ ಅಂತ ಹೇಳುವಂತಹದ್ದು ಎಂಟನೇ ದಿವಸದ ದೇವಿಯ ಸ್ವರೂಪ. ಹಾಗೆಯೇ ನವಮಂ ಸಿದ್ಧಿದಾತ್ರಿ ಚ, ಸಿದ್ಧಿದಾತ್ರಿ ಅಂತ ಹೇಳತಕ್ಕಂತಹ ಸ್ವರೂಪದಲ್ಲಿ ಒಂಬತ್ತನೇ ದಿವಸದ ದೇವಿಯ ಆರಾಧನೆಯನ್ನು ಮಾಡ್ತಾರೆ. ಈ ರೀತಿಯಲ್ಲಿ ಒಂಬತ್ತು ದಿವಸ ದೇವಿಯ ಆರಾಧನೆ ಮಾಡುವುದರ ಜೊತೆಗೆ ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ಪೂಜೆ ಮಾಡುವಂತಹದ್ದು ಕೂಡ ಇರ್ತದೆ ಅಂತ ಹೇಳುವಂತಹದ್ದನ್ನು ನಾವು ಕಾಣ್ತೇವೆ. ಗುರುಜಿ, ಯಾವ್ಯಾವ ದಿನ ದುರ್ಗಾ ದೇವಿಯ ಯಾವ ರೂಪವನ್ನು ಆರಾಧಿಸ್ತೀವಿ ಅಂತ ಹೇಳಿದ್ರಿ, ಯಾವ ಪೂಜೆಗಳನ್ನು ಮಾಡ್ತೀವಿ ಅಂತ ಹೇಳಿದ್ರಿ, ಹಾಗೇನೆ ಈ ಪೂಜೆಗಳ ಜೊತೆ ಇನ್ನೇನು ಧಾರ್ಮಿಕ ಕಾರ್ಯಕ್ರಮಗಳನ್ನು ಕೈಗೊಳ್ತೇವೆ ಗುರುಜಿ? ನವರಾತ್ರಿಯನ್ನು ಮನೆ ಮನೆಗಳಲ್ಲಿ ಆಚರಿಸ್ತಾರೆ. ಹೌದು, ಮಧ್ಯಾಹ್ನ ಆಚರಿಸುವಂತಹದ್ದು ಉಂಟು, ರಾತ್ರಿ ಆಚರಿಸುವಂತಹದ್ದು ಉಂಟು. ರಾತ್ರಿ ಆಚರಿಸಲಿಕ್ಕೆ ತೊಂದರೆ ಆದರೆ ಮಧ್ಯಾಹ್ನ ಮಾಡುವಂತಹ ಮಧ್ಯಾಹ್ನ ಮಾಡುವಂತಹ ಪರಿಪಾಠ ಕೂಡ ಇದೆ. ಹಾಗೆ ಮಾಡುವಾಗ ಚಂಡಿಕಾ ಪಾರಾಯಣ ಅಂತ ಹೇಳಿಕೊಂಡು ಅದನ್ನು ಮಾಡ್ತಾರೆ. ಪ್ರತಿ ದಿವಸವೂ ಕೂಡ ಅದನ್ನು ಮಾಡ್ತಾರೆ. ಅದಕ್ಕೆ ಸುಮಾರು 3 ಗಂಟೆ ಹೊತ್ತು ಬೇಕಾಗ್ತದೆ ಚಂಡಿಕಾ ಪಾರಾಯಣ. ಅದಕ್ಕೆ ಸಪ್ತಶತಿ ಅಂತ ಹೇಳಿಕೊಂಡ ಹೆಸರಿದೆ. ಅಂದರೆ 700 ಶ್ಲೋಕಗಳು ಪ್ರಧಾನವಾಗಿರ್ತಕ್ಕಂತಹ ಒಂದು ಗ್ರಂಥ ಅದು. ಅದನ್ನು ಪಠಿಸಿಬಿಟ್ಟು ದೇವಿಯ ಒಂದು ಪೂಜೆಯನ್ನು ಮಾಡುವಂತಹದ್ದು ಇರ್ತದೆ. ಹಾಗೆಯೇ ದೇವಿಯನ್ನು 5ನೇ ದಿವಸ ಲಲಿತಾ ಪಂಚಮಿ ಅಂತ ಹೇಳಿಕೊಂಡು ಕೂಡ ಒಂದು ವಿಶೇಷವಾಗಿ ಆಕೆಯನ್ನು ಅಲಂಕಾರ ಮಾಡಿ ಪೂಜೆ ಮಾಡುವಂತಹದ್ದು ಇರ್ತದೆ. ಲಲಿತಾ ಪಂಚಮಿ ಅಂತ ಹೇಳ್ಕೊಂಡು ಕೆಲವು ದೇವಸ್ಥಾನಗಳಲ್ಲಿ ಆ ದಿವಸ ವಿಶೇಷವಾದಂತಹ ಕಾರ್ಯಕ್ರಮ ಇರ್ತದೆ. ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ಸೇರಿರ್ತಾರೆ. ಅವರಿಗೆಲ್ಲ ಮುತ್ತೈದೆಯರಿಗೆ ಸೀರೆ ಇತ್ಯಾದಿ ಮಂಗಳ ದ್ರವ್ಯಗಳನ್ನು ಕೂಡ ಕೊಟ್ಟು ಅವರನ್ನು ಸಂತೋಷಪಡಿಸುವಂತಹದ್ದನ್ನು ನಾವು ಕಾಣ್ತೇವೆ. ಈ ರೀತಿಯಲ್ಲಿ ದೇವಿಯ ಆರಾಧನೆಯನ್ನು ಮಾಡಿ ದೇವಿಯ ಪ್ರೀತಿಗೆ ನಾವು ಪಾತ್ರರಾಗ್ತಾ ಇರ್ತೇವೆ ಅಂತ ಹೇಳೋದನ್ನು ಈ ನವರಾತ್ರಿ ಕಾಲದಲ್ಲಿ ನಾವು ಕಾಣಬಹುದು. ಗುರುಜಿ, ಸೀರೆ ಹಾಗೂ ಮತ್ತಿತರ ದಾನಗಳನ್ನು ಯಾಕೆ ಮಾಡಬೇಕು ಅಂತ ಹೇಳ್ತೀರಾ? ಒಂದೊಂದು ದೇವತೆಗೆ ಒಂದೊಂದು ವಿಧವಾಗಿರ್ತಕ್ಕಂತಹ ಸೇವೆ ಅಂತ ಹೇಳುವಂತಹದ್ದು ಇಷ್ಟವಾಗಿರ್ತದೆ. ಹೌದು, ಉದಾಹರಣೆಗೆ ಹೇಳೋದಿದ್ರೆ ದೇವಿಗೆ ಮುತ್ತೈದೆಯರಿಗೆ ಯಾವ ಒಂದು ರೀತಿಯಲ್ಲಿ ದಾನ ಮಾಡ್ತೇವೆ ಅಥವಾ ನಾವು ಕೊಟ್ಟು ಆರಾಧಿಸ್ತೇವೆ ಅದರಿಂದ ಆಕೆ ಪ್ರೀತಿ ಪಡ್ತಾಳೆ ಅಂತ ಹೇಳುವಂತಹದನ್ನ ನಾವು ಕಾಣೋದು. ಹಾಗಾದ್ರಿಂದಾಗಿ ನವರಾತ್ರಿ ಕಾಲದಲ್ಲಿ ಮನೆಗೆ ಏನಿಲ್ಲ ಅಂದರೂ ದಿವಸಕ್ಕೆ ಒಬ್ಬರಂತೆ ಆದರೂ ಕೂಡ ಮುತ್ತೈದೆಯನ್ನು ಬರಲಿಕ್ಕೆ ಹೇಳಿ ಆಕೆಗೆ ತೆಂಗಿನಕಾಯಿ ಹಾಗೆ ಅಕ್ಕಿ ಮಂಗಳ ದ್ರವ್ಯಗಳು ಅರಿಶಿನ ಕುಂಕುಮ ಬಳೆ ಹೂವು ಇತ್ಯಾದಿ ಮಂಗಳ ದ್ರವ್ಯಗಳನ್ನು ಕೊಟ್ಟು ಆಕೆಯ ಪಾದವನ್ನು ಪ್ರಕ್ಷಾಲನೆ ಮಾಡಿ ಹಾಗೆ ಆಕೆಗೆ ಧೂಪ ದೀಪಾದಿಗಳನ್ನು ಕೂಡ ಅರ್ಪಿಸಿ ಸಂತೋಷಪಡಿಸುವಂತಹದ್ದು ಇರ್ತದೆ. ಯಾಕೆ ಅಂತ ಕೇಳಿದರೆ ದೇವಿಗೆ ಇದರಿಂದ ಸಂತೋಷವಾಗ್ತದೆ ಅಂತ ಹೇಳಿಕೊಂಡು. ಹಾಗೆಯೇ ಮಹಾವಿಷ್ಣುವಿಗೆ ಸಂತೋಷವಾಗಲಿಕ್ಕಾಗಿ ಅವನ 11 ನಾಮಾವಳಿಗಳಿವೆ. ಕೇಶವ,
ನಾರಾಯಣ ಇತ್ಯಾದಿ. ಹಾಗೆ ಒಂದೊಂದು ಬ್ರಾಹ್ಮಣರನ್ನ ಆ ವಿಷ್ಣುವಿಗೆ ಪ್ರೀತಿಗಾಗಿ ಇದೇ ರೀತಿಯಲ್ಲಿ ಪೂಜೆ ಮಾಡುವಂತಹದ್ದಿರುತ್ತದೆ. ಅಂದ್ರೆ ಒಂದೊಂದು ದೇವತೆಗೆ ಒಂದೊಂದು ವಿಧವಾಗಿರತಕ್ಕಂತಹ ಅರ್ಚನೆ ಸೇವೆ ಮಾಡುವಂತಹದ್ದು ಆಕೆಗೆ ಇಷ್ಟವಾಗಿರ್ತದೆ. ನವರಾತ್ರಿಯಲ್ಲಿ ದೇವಿಗೆ ಸಂತೋಷವಾಗಲಿ ಅಂತ ಹೇಳಿಕೊಂಡು ಮುತ್ತೈದೆಯರನ್ನ ಆರಾಧಿಸುವಂತಹದ್ದನ್ನ ನಾವು ಕಾಣ್ತೀವಿ. ಗುರುಜಿ, ಹಬ್ಬ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಖಂಡಿತವಾಗಿಯೂ ಪೂರ್ವ ತಯಾರಿ ಬೇಕೇ ಬೇಕು. ಅದರಲ್ಲೂ 9 ದಿನಗಳ ಕಾಲ ಆಚರಿಸುವಂತಹ ನವರಾತ್ರಿ ಅಂದ್ರೆ ಸಾಮಾನ್ಯವಾಗಿ ತುಂಬಾ ಜಾಸ್ತಿನೇ ಪೂರ್ವ ತಯಾರಿ ಮಾಡ್ಕೊಳ್ಬೇಕಾಗಿರುತ್ತೆ. ಈ 4ನೇ ದಿನಕ್ಕೆ ಯಾವ ರೀತಿಯಾದಂತಹ ಪೂರ್ವ ತಯಾರಿಗಳು ಬೇಕು ಅಂತ ನೀವು ಹೇಳ್ತೀರಾ? ಯಾವುದೇ ಒಂದು ಕಾರ್ಯವನ್ನು ಮಾಡುವಾಗ ನಾವು ಪೂರ್ವ ತಯಾರಿಯನ್ನು ಅತ್ಯಂತ ಅವಶ್ಯವಾಗಿ ಮಾಡಲೇಬೇಕಾಗುತ್ತೆ. ಹೌದು, ಅದರಲ್ಲಿ ಪೂಜೆಗೆ ವಿಘ್ನ ಬರಬಾರದು ಅಂತ ಹೇಳುವ ದೃಷ್ಟಿಯಿಂದ ನಾವು ಎಲ್ಲ ತಯಾರಿಯನ್ನ ಚಾಚು ತಪ್ಪದೇ ಮಾಡಬೇಕಾಗ್ತದೆ. ನಾನು ಈಗಾಗಲೇ ಹೇಳಿದ ಹಾಗೆ 4ನೇ ದಿವಸ ದೇವಿಗೆ ಕುಷ್ಮಾಂಡ ಅಂತ ಹೇಳ್ತಕ್ಕಂತಹ ಹೆಸರು ಬರಲಿಕ್ಕೆ ಕಾರಣವನ್ನು ಕೂಡ ಹೇಳಿದೆ. ಅವಳಿಗೆ ಕುಂಬಳಕಾಯಿ ಅಂತ ಹೇಳಿದರೆ ಬಹಳ ಇಷ್ಟ ಅಂತ ಹೇಳುವಂತಹದ್ದನ್ನ ನಾವು ಕಾಣ್ತೇವೆ. ಅದಕ್ಕಾಗಿ ಬಲಿಗೆ ಬೇಕಾಗುವಂತಹ ಕುಂಬಳಕಾಯಿ, ಹಾಗೆ ಅದರ ಜೊತೆಯಲ್ಲಿ ಅರ್ಪಿಸುವಂತಹ ಹಾನ ಅಂತ ಹೇಳಿದ್ರೆ ಕೆಂಪು ನೀರನ್ನು ತಯಾರು ಮಾಡ್ತಾರೆ, ಓಕಳಿ ಅಂತ ಹೇಳ್ತಾರೆ ಅದಕ್ಕೆ, ಅದನ್ನು ತಯಾರಿ ಮಾಡಿಕೊಳ್ಬೇಕು. ಹಾಗೆಯೇ ಅದನ್ನ ಅದರ ಜೊತೆಯಲ್ಲಿ ಅನ್ನವನ್ನ ಬೆರೆಸಿ ಅಲ್ಲಿ ಬಲಿಯನ್ನು ಹಾಕ್ತಾರೆ. ಪ್ರತಿಯೊಂದು ಸಂಖ್ಯೆಯಲ್ಲಿ ಕೂಡ ತುಂಬಾ ಬಲಿಯನ್ನು ಕೊಡ್ಲಿಕ್ಕಿದೆ. ಅಲ್ಲಿ ಸುಮಾರು 25-30 ಬಲಿಗಳನ್ನು ಕೊಡ್ಲಿಕ್ಕಿದೆ. ಅದಕ್ಕೆ ಬೇಕಾಗುವಂತಹ ಎಲ್ಲ ವಸ್ತುಗಳನ್ನ ತಯಾರಿ ಮಾಡಿಕೊಳ್ಬೇಕಾಗ್ತದೆ. ಮತ್ತೆ ಅಲ್ಲಿ ಬಲಿ ಹಾಕುವಾಗ ಅದರ ಜೊತೆಯಲ್ಲಿ ದೀಪವನ್ನು ಕೂಡ ಇಡಬೇಕಾಗ್ತದೆ. ಒಂದು ಕರ್ಪೂರವನ್ನು ಹಚ್ಚಿ ಇಡ್ತಾರೆ, ಅಥವಾ ಬತ್ತಿಯನ್ನು ಹಚ್ಚಿ ಇಡ್ತಾರೆ, ಅಥವಾ ದೊಂದಿ ಅಂತ ಹೇಳ್ಕೊಂಡು ಹೇಳಿ ಇಡ್ತಾರೆ. ಅದನ್ನ ನಾವು ಪೂರ್ವ ತಯಾರಿಯಾಗಿ ಮಾಡಿಕೊಳ್ಬೇಕಾಗ್ತದೆ. ಹಾಗೆ ದೇವರ ಪೂಜೆಗೆ ಬೇಕಾಗುವಂತಹ ಹೂವು, ಹಣ್ಣು ಇತ್ಯಾದಿಗಳನ್ನೆಲ್ಲ ಹೂವುಗಳನ್ನು ತಯಾರು ಸಂಗ್ರಹಿಸುವಾಗ ನಾವು ಹೆಚ್ಚಾಗಿ ಬೆಳಗಾಗಿ ಬೇಗನೆ ಹೋಗಿ ತಯಾರು ಅದನ್ನು ಸಂಗ್ರಹಿಸಬೇಕಾಗ್ತದೆ. ಯಾಕೆಂದ್ರೆ ಮಲಿನವಾದದ್ದು ಆಗಿರಬಾರದು. ಬೆಳಗಾದ ನಂತರ ನಾವು ಹೋದ್ರೆ ದುಂಬಿಗಳೆಲ್ಲ ಹೂವಿನ ಮೇಲೆ ಕುಳಿತು ಬಿಟ್ಟು ಅದರಲ್ಲಿರುವಂತಹ ಮಕರಂದವನ್ನೆಲ್ಲ ತೆಗೆದುಕೊಂಡು ಹೋಗಿಬಿಡ್ತಾವೆ. ಅದರಿಂದಾಗಿ ಅದು ಮಲಿನವಾಗ್ತದೆ. ಅದಕ್ಕೂ ಮೊದಲೇ ನಾವು ಹೂವುಗಳನ್ನು ಸಂಗ್ರಹಿಸಬೇಕು. ಮತ್ತೆ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ದೇವಿಗೆ ನಾವು ಯಾವುದೇ ರೀತಿಯ ವಿದ್ಯುತ್ ದೀಪಗಳ ಅಲಂಕಾರ ಪ್ರೀತಿ ಅಲ್ಲ, ಅದು ಕೇವಲ ಮನುಷ್ಯರಿಗೆ ಮಾತ್ರ ಪ್ರೀತಿಯಷ್ಟೇ. ಮನುಷ್ಯರಿಗೆ ದೇವಿಯ ಚಂದ ಕಾಣಲಿ ಅಂತ ಹೇಳ್ಕೊಂಡು ಅದನ್ನು ಹೊರಗಡೆಯಲ್ಲಿ ಮಾಡುವುದೇ ವಿನಃ ದೇವಿಯ ಮುಂಭಾಗದಲ್ಲಿ ಎಣ್ಣೆಯ ದೀಪವನ್ನೇ ಹಚ್ಚಿ ಇಡಬೇಕು. ಅದನ್ನ ಅದಕ್ಕೆ ಬೇಕಾದಂತಹ ತಯಾರಿಯನ್ನು ಮಾಡಿಕೊಳ್ಬೇಕು. ಹಾಗೇನೆ ಆರತಿ ಮಾಡುವಾಗ ಕೇವಲ ಒಂದೇ ಆರತಿಯನ್ನು ಮಾಡಬಾರದು, ಕಡಿಮೆ ಅಂದ್ರೆ 2 ಆರತಿ ಆದರೂ ಇರಬೇಕು. ಅದರ ಜೊತೆಯಲ್ಲಿ ಸೊಡರನ್ನು ಇಟ್ಟು ಬಿಟ್ಟು ಹಾಗೆ ಅದರಲ್ಲಿ ಬತ್ತಿ ಹಾಕಿ ತುಪ್ಪದ ದೀಪವನ್ನು ಹಚ್ಚಿದ್ರೆ ಬಹಳ ದೇವಿಗೆ ಸಂತೋಷವಾಗ್ತದೆ. ಎಲ್ಲ ದೇವರಿಗೂ ತುಪ್ಪದ ದೀಪ ಅಂತ ಹೇಳಿದ್ರೆ ಪ್ರೀತಿ. ಈ ಎಲ್ಲ ತಯಾರಿಗಳನ್ನು ನಾವು ಮಾಡಿಕೊಳ್ಬೇಕಾಗ್ತದೆ. ನೀವಾಗಲೇ ಹೇಳಿದ್ರಿ ಕುಂಬಳಕಾಯಿ ಬಲಿಯನ್ನು ನೀಡ್ತೇವೆ ಅಂತ, ತಾಯಿಗೆ ಕುಂಬಳಕಾಯಿ ಬಲಿಯನ್ನು ಯಾಕೆ ನೀಡಬೇಕು ಗುರುಜಿ? ಅಲ್ಲಿ ಕೂಷ್ಮ ಅಂತ ಹೇಳಿದರೆ ನಾವು ಮಾಡುವಂತಹ ಪಾಪ ಅಂತ ಹೆಸರು. ಆ ಈ ಪ್ರಪಂಚವನ್ನು ಸೃಷ್ಟಿ ಮಾಡುವಾಗ ನಾನು ಪ್ರಾರಂಭದಲ್ಲಿ ಹೇಳಿದ್ದೇನೆ, ಈ ಪ್ರಪಂಚ ಒಂದು ಅಂಡದ ರೂಪದಲ್ಲಿ ಇರುತ್ತದೆ. ಆ ರೀತಿಯಲ್ಲಿರುವಂತಹ ಈ ಪ್ರಪಂಚವನ್ನು ಆಕೆ ಪ್ರಪ್ರಥಮವಾಗಿ ಸ್ಥಾಪನೆ ಮಾಡಿದ್ಲು, ಅದನ್ನು ರಚನೆ ಮಾಡಿದ್ಲು ಅಂತ ಹೇಳುವುದನ್ನು ಹೇಳಿದೆ. ಅಲ್ಲಿ ಕೂಷ್ಮ ಅಂತ ಹೇಳಿದರೆ ಪಾಪ ಅಂತ ಹೇಳಿಕೊಂಡು, ಪಾಪ ಅಂತ ಹೇಳಿದರೆ ಯಾರಲ್ಲಿರುವಂತಹ ಪಾಪ? ಈ ಪ್ರಪಂಚದಲ್ಲಿರುವಂಥ, ಈ ಪ್ರಪಂಚವೇ ಇರಲಿಲ್ಲ ಆವಾಗ, ದೇವತೆಗಳು ಇದ್ದದ್ದು. ನಾವು ಒಂದು ಕಡೆಯಲ್ಲಿ ಕಾಣ್ತೇವೆ ಬ್ರಹ್ಮನಲ್ಲಿ ಕೂಡ ಪಾಪ ಇತ್ತು ಅಂತ ಹೇಳ್ತಾರೆ. ಆ ಪಾಪವನ್ನು ಪರಿಹಾರ ಮಾಡಲಿಕ್ಕಾಗಿಯೂ ಕೂಡ ಈ ಒಂದು ಪ್ರಪಂಚವನ್ನು, ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ್ದಾಳೆ. ಹಾಗಾದ್ರಿಂದಾಗಿ ಅವಳಿಗೆ ಕುಷ್ಮಾಂಡ ಅಂತ ಹೇಳುವಂತಹ ಹೆಸರು ಬಂತು. ಹಾಗೆಯೇ ಗುರುಜಿ, ದೇವಿಯ ಆರಾಧನೆಯನ್ನ ಇನ್ನು ಯಾವ್ಯಾವ ರೂಪದಲ್ಲಿ ಮಾಡಬಹುದು? ದೇವಿಯ ಆರಾಧನೆಯನ್ನ ಮೂಲ ರೂಪದಲ್ಲಿ ಇರುವಂತಹದ್ದು ಒಂದೇ ಶಕ್ತಿ. ಈ ಪ್ರಪಂಚವನ್ನೆಲ್ಲ ಆಳುವಂತಹದ್ದೆಲ್ಲ ಒಂದೇ ಶಕ್ತಿ ಅದು. ಆ ಒಂದೇ ಶಕ್ತಿ ಅಂತ ಹೇಳುವಂತಹದ್ದು ಆಮೇಲೆ 3 ರೂಪದಲ್ಲಿ ನಾವು ಆರಾಧನೆ ಮಾಡಬಹುದು. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಅಂತ ಹೇಳಿಕೊಂಡು ಹೀಗೆ 3 ಸ್ವರೂಪದಲ್ಲಿ ಆರಾಧನೆ ಮಾಡಬಹುದು. ಅಲ್ಲಿ ದೇವಿಯ ಚರಿತ್ರೆಯನ್ನ ಕೊಂಡಾಡುವಂತಹ ಯಾವ ಒಂದು ಗ್ರಂಥ ಇದೆ, ಸಪ್ತಶತಿ ಅಂತ ಹೇಳತಕ್ಕಂತಹ ಒಂದು ಗ್ರಂಥ, ಅದನ್ನ ಪಾರಾಯಣ ಮಾಡಿ ಆಕೆಯನ್ನು ಸ್ತುತಿಸಿ ಪೂಜೆಯನ್ನು ಮಾಡ್ತೇವೆ. ಇದು 3 ಸ್ವರೂಪವಾಯಿತು. ಆಮೇಲೆ 5 ಸ್ವರೂಪದಲ್ಲಿ ಆಕೆಯನ್ನು ಆರಾಧಿಸುವಂತಹ ರೀತಿ ಇದೆ.
ಪಂಚಭೂತಗಳನ್ನ ಪ್ರತಿನಿಧಿಸುವಂತಹ ದೇವಿಯ ಸ್ವರೂಪ ಅದು. ಪೃಥ್ವಿ ಅಂತ ಹೇಳತಕ್ಕಂಥದ್ದಕ್ಕೆ ಮೂಲ ದುರ್ಗೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಹಾಗೆ ಅಪು ಅಂತ ಹೇಳಿದ್ರೆ ನೀರು, ಅದಕ್ಕೆ ಜಲದುರ್ಗೆ ಅಂತ ಹೇಳ್ಕೊಂಡು ಆರಾಧನೆ. ಆಮೇಲೆ ತೇಜಸ್ಸು ಅಂತ ಮೂರನೇದು, ಅದರಲ್ಲಿ ಅಗ್ನಿ ದುರ್ಗೆ ಅಂತ ಹೇಳ್ಕೊಂಡು ಆರಾಧನೆಯನ್ನು ಮಾಡ್ತಾರೆ. ಐದನೇದು ವಾಯು, ಅಗ್ರದುರ್ಗ ಅಂತ ಹೇಳ್ಕೊಂಡು ಅಲ್ಲಿ ಹೀಗೆ ಐದು ಸ್ವರೂಪದಲ್ಲಿ ಅವಳನ್ನ ಆರಾಧಿಸುವಂತಹದ್ದನ್ನು ಕಾಣ್ತೇವೆ. ದೀಪ ನಮಸ್ಕಾರ ಅಂತ ಹೇಳ್ಕೊಂಡು ಮಧ್ಯದಲ್ಲಿ ದೀಪವನ್ನು ಇಟ್ಬಿಟ್ಟು ಸುತ್ತ ಬೇರೆ ಬೇರೆ ಆವಾಹನಗಳನ್ನು ಮಾಡಿ ಆಮೇಲೆ 108 ಪ್ರದಕ್ಷಿಣೆಯನ್ನು ಮಾಡಿ ನಮಸ್ಕಾರ ಮಾಡ್ತಾರೆ. ಇದು ಅವಳಿಗೆ ಅತ್ಯಂತ ಪ್ರೀತಿದಾಯಕವಾಗಿದ್ದಂತಹದ್ದು. ಅದರಿಂದಾಗಿ ಅವಳನ್ನು ಸಂತೋಷ ಪಡಿಸುವಂತಹ ವಿಧಾನ ಹೀಗಿದೆ ಅಂತ ಹೇಳೋದನ್ನ ಕಾಣಬಹುದು ನಾವು. ಗುರುಜಿ, ತಾಯಿ ಕೂಷ್ಮಾಂಡುವಿನ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ. ಹಾಗೇನೆ ನಮ್ಮ ನವರಾತ್ರಿಯ 4ನೇ ದಿನದ ವಿಶೇಷ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸುವಂತ ಸಮಯ ಬಂದೋದಾಗಿದೆ. ನಮ್ಮ ಕಾರ್ಯಕ್ರಮಕ್ಕೆ ಬಂದು ದುರ್ಗಾದೇವಿಯ 4ನೇ ರೂಪ ಅಂದ್ರೆ ಕೂಷ್ಮಾಂಡುವಿನ ವಿಶೇಷತೆ ಹಾಗೂ ಹಲವಾರು ಪೂಜೆಗಳ ಬಗ್ಗೆ ನಮ್ಗೆ ಹಾಗೂ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ಡೈಜಿವರ್ಲ್ಡ್ ವಾಹಿನಿ ಹಾಗೇನೆ ನಮ್ಮ ವೀಕ್ಷಕರ ಪರವಾಗಿ ಧನ್ಯವಾದ ಕೋರ್ತೇನೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಇಂದಿನ ನವರಾತ್ರಿಯ 4ನೇ ದಿನದ ವಿಶೇಷ ಕಾರ್ಯಕ್ರಮ ನವಶಕ್ತಿ ಸ್ವರೂಪಿಣಿಯಲ್ಲಿ ಕೂಷ್ಮಂಡು ದೇವಿಯ ಆರಾಧನೆ ವಿಶೇಷತೆ ಬಗ್ಗೆ ತಿಳ್ಕೊಂಡ್ರಿ. ನಾಳಿನ ವಿಶೇಷ ಸಂಚಿಕೆಯಲ್ಲಿ 5ನೇ ದಿನದ ದುರ್ಗಾದೇವಿಯ ರೂಪವನ್ನ ನಾವು ನಿಮ್ಗೆ ಹಾಗೂ ಅದರ ವಿಶೇಷತೆಯನ್ನ ತಿಳಿಸಿಕೊಡ್ತೇವೆ. ಅಲ್ಲಿವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೀವು ನೋಡ್ತಾ ಇರಿ ಡೈಜಿವರ್ಲ್ಡ್ 24/7. ಧನ್ಯವಾದ.